ಓಕೆ ಮೂರು ಗಂಟೆ ನಲವತ್ತೈದು ನಿಮಿಷ ಯಾರೂ ಕೂಡ ನಿರೀಕ್ಷೆಯನ್ನು ಕೂಡ ಮಾಡಲಿಲ್ಲ ಇವತ್ತು ಬೆಳಗಿನ ಜಾವ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಎಲ್ಒಸಿಯನ್ನ ದಾಟಿ ಬಾಲ್ಕೋಟ್ ಮೇಲೆ ದಾಳಿಯನ್ನ ನಡೆಸುತ್ತೆ ಪೂರ್ವ ತಯಾರಿಯಂತೆ ಎಲ್ಲೆಲ್ಲಿ ಉಗ್ರ ಶಿಬಿರಗಳು ಅದರಲ್ಲೂ ಪ್ರಮುಖವಾಗಿ ಜೈಷ್ ಎ ಮೊಹಮ್ಮದ್ ಉಗ್ರ ಶಿಬಿರಗಳು ಎಲ್ಲೆಲ್ಲಿದೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡೆದಿರ್ತಕ್ಕಂಥ ಭಾರತೀಯ ವಾಯುಸೇನೆ ಇವತ್ತು ಸುಮಾರು ಹನ್ನೆರಡು ಮಿರಾಜ್ ಟೂ ಥೌಸಂಡ್ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿ ಇವತ್ತು ದೊಡ್ಡ ಮಟ್ಟದ ದಾಳಿಯನ್ನು ನಡೆಸಿತು ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಾಲ್ಕೋಟ್ ಮೂರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಮುಜಾಫರಾಬಾದ್ ಮತ್ತು ಮೂರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಚಕೋಟಿ ಪ್ರದೇಶಗಳ ಮೇಲೆ ದೊಡ್ಡ ಮಟ್ಟದ ಏರ್ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಭಾರತೀಯ ವಾಯುಸೇನೆ ನಡೆಸಿದೆ ಸುಮಾರು ಇಪ್ಪತ್ತೊಂದು ನಿಮಿಷಗಳಲ್ಲೇ ಮುಗಿದಿದೆ ದಾಳಿ ಯತ್ಸ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದು ಮೋದಿ ಭಾರತ ಭಾರತವನ್ನ ಯಾವ ಶತ್ರು ರಾಷ್ಟ್ರಗಳು ಕೂಡ ಹಗುರವಾಗಿ ಪರಿಗಣಿಸುವಂತಿಲ್ಲ ಯಾಕೆಂದ್ರೆ ಅಂದ್ರೆ ಇವಾಗ ನಮ್ಮ ದೇಶ ಮೋದಿ ದೇಶವಾಗಿದೆ ಹಾಗಾಗಿ ಶತ್ರು ರಾಷ್ಟ್ರದವರು ಹಿಮ್ಮೆಟ್ಟಲೇಬೇಕು ಅನ್ನೋ ರೀತಿಯಲ್ಲಿ ಕೇಂದ್ರ ಸಚಿವ ಇವತ್ತು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಗಜೇಂದ್ರ ಸಿಂಗ್ ಶೆಖಾವತ್ ಅಧಿಕೃತವಾದಂತಹ ಮಾಹಿತಿ ಅದರ ಜೊತೆಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ವಾಯುಸೇನೆಯಿಂದ ಕೂಡ ಅಧಿಕೃತ ಮಾಹಿತಿ ಹೊರಬೀಳಲಿದೆ ಯಾವ ರೀತಿ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಏರ್ ಸರ್ಜಿಕಲ್ ಸ್ಟ್ರೈಕ್ಗೆ ಯಾವ ರೀತಿಯಾದಂತಹ ತಯಾರಿಯಾಗಿತ್ತು ಅದರ ಪರಿಣಾಮಗಳು ಏನೇನಾಗಿದೆ ಯಾವ ಪ್ರಮಾಣದ ಹಾನಿಯಾಗಿದೆ ಉಗ್ರರ ಮೂರು ಅಡಗು ತಾಣಗಳಲ್ಲಿ ಸುಮಾರು ಎಷ್ಟು ಜನ ಉಗ್ರರಿದ್ರು ಎಷ್ಟು ಗಂಟೆಗೆ ಆರಂಭ ಆಯಿತು ಇದೆಲ್ಲದರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ ನಮ್ಮ ಭಾರತೀಯ ಸೇನೆ ಆದರೆ ಅದಕ್ಕೂ ಮುನ್ನವೇ ನಿಮಗೆ ನಾವು ಕೊಡ್ತಾ ಇರತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ ಭಾರತೀಯ ವಾಯುಸೇನೆಯ ಮಿರಾಜ್ ಜೆಟ್ ಹನ್ನೆರಡು ಮಿರಾಜ್ ಜೆಟ್ ಎರಡು ಸಾವಿರ ಟೂ ತೌಸಂಡ್ ಅಂತಕ್ಕಂಥ ಹೆಸರಿನ ಈ ಯುದ್ಧ ವಿಮಾನವನ್ನ ಬಳಸಲಾಗಿತ್ತು ಇದಕ್ಕೆ ಯಾಕೆ ಮಿರಾಜ್ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಬೇಕಾದಷ್ಟು ಬೇರೆ ಬೇರೆ ಯುದ್ಧ ವಿಮಾನಗಳಿದ್ರೂ ಕೂಡ ಯಾಕೆ ಮಿರಾಜ್ ಸೆಲೆಕ್ಟ್ ಮಾಡಿಕೊಳ್ಳಲಾಗಿತ್ತು ಅನ್ನೋದ್ರ ಬಗ್ಗೆ ನಿವೃತ್ತ ವಾಯುಸೇನೆ ಅಧಿಕಾರಿಗಳು ಒಬ್ಬರು ಮಾಹಿತಿಯನ್ನು ಕೊಡ್ತಾ ಇದ್ರು ಇದು ಕಡಿಮೆ ಹೊಗೆಯನ್ನು ಹೊಂದಿರುತ್ತದೆ ರಾಡಾರ್ ಸಿಗ್ನಲ್ ಕಣ್ತಪ್ಪಿಸಿ ಒಳನುಗ್ಗಬಹುದು ಜೊತೆಗೆ ಇದರ ಹೈ ಸ್ಪೀಡ್ ಸಾಕಷ್ಟು ಅನುಕೂಲಕರವಾದ ರೀತಿಯಲ್ಲಿ ಟಾರ್ಗೆಟ್ ಅನ್ನ ಫಿನಿಶ್ ಮಾಡಬಹುದು ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಮಿರಾಜ್ ಮಿರಾಜ್ನ ಬಳಕೆ ಮಾಡಲಾಗಿತ್ತು ಅಂತಕ್ಕಂಥ ಮಾಹಿತಿಯನ್ನ ನೀಡಿದ್ರು ಇನ್ನು ನಮ್ಗೆ ಈ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮೇಜರ್ ಜನರಲ್ ನಂಜಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಒಂದು ಒಂದು ನಮ್ಮ ಭಾರತೀಯ ಸೇನೆಗೆ ಇವತ್ತೊಂದು ದೊಡ್ಡ ಹ್ಯಾಟ್ಸ್ಆರ್ ಸಲ್ಯೂಟ್ ಯಾಕೆಂದ್ರೆ ಪ್ರತಿಯೊಬ್ಬ ಭಾರತೀಯನು ಕೂಡ ಇದನ್ನ ನಿರೀಕ್ಷೆ ಮಾಡ್ತಾ ಇದ್ರು ಯಾವಾಗ ಈ ದಾಳಿ ಯಾವಾಗ ಈ ದಾಳಿ ಅಂತ ಸೊ ತಮ್ಮ ಮೊದಲ ರಿಯಾಕ್ಷನ್ ಏನ್ ಸರ್ ಈ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಓಕೆ ನಮಗೆ ಸಂಪರ್ಕ ಸಾಧ್ಯ ಆಗಿಲ್ಲ ನಂಜಪ್ನವರು ಮತ್ತೆ ಸಂಪರ್ಕವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಇವತ್ತು ಬೆಳಗಿನ ಜಾವ ನಮ್ಮ ಭಾರತೀಯ ಸೇನೆ ಭಾರತ್ ಪಾಕಿಸ್ತಾನದ ಲೈನ್ ಆಫ್ ಕಂಟ್ರೋಲ್ ಗಡಿಯನ್ನ ದಾಟಿ ಹೋಗಿ ಬಾಲ್ಕೋಟ್ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಏರ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿದೆ ಬಾಲ್ಕೋಟ್ ಮುಜಾಫರಾಬಾದ್ ಮತ್ತು ಚಕೋಟಿ ಪ್ರದೇಶಗಳಲ್ಲಿ ನಡೆದಂತಹ ದಾಳಿಯಲ್ಲಿ ಸುಮಾರು ಇನ್ನೂರರಿಂದ ಮುನ್ನೂರು ಜೈಷ್ ಉಗ್ರರು ಹತರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ ಈ ಒಂದು ದಾಳಿಗೆ ಮಿರಾಜ್ ಜಟ್ ವಿಮಾನಗಳನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು ಸುಮಾರು ಒಂದು ಸಾವಿರ ಕೆಜಿ ಹತ್ತು ಬಾಂಬ್ಗಳನ್ನ ದಾಳಿ ಮಾಡಲಾಗಿತ್ತು ಒಂದು ಸಾವಿರ ಕೆಜಿ ತೂಕದ ಹತ್ತು ಬಾಂಬ್ಗಳಿಂದ ಈ ದಾಳಿಯನ್ನ ನಡೆಸಲಾಗಿದೆ ಈ ದಾಳಿಯಲ್ಲಿ ಸುಮಾರು ಇನ್ನೂರರಿಂದ ಮುನ್ನೂರು ಉಗ್ರರು ಹತ್ಯೆಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗಿದೆ ಎಸ್ ಮತ್ತೆ ನಮಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಮೇಜರ್ ನಂಜಪ್ನವರು ನಂಜಪ್ನವರೇ ನಮಸ್ಕಾರ ಮಂಜಪ್ನವ್ರೆ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಇವತ್ತಿನ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ನಂದು ಫಸ್ಟ್ ನಂದು ಸಲಿಟ್ ಇವರಿಗೆ ಪೈಲಟ್ ಗಳಿಗೆ ಹೋಗಿ ಅವರು ಏನು ಕ್ಯಾಶುಅಲ್ಟಿ ಇಲ್ಲದೆ ಅವರ ಟಾಸ್ಕ್ ಫಿನಿಶ್ ಮಾಡಿ ವಾಪಸ್ ಬಂದಿದ್ದಾರೆ ನಮ್ದು ನಂದು ಸಲಿಟ್ ಬಹಳ ಕಷ್ಟದ ಜಾಗ ಅದರಲ್ಲ ಹಿಲ್ಲಿ ಏರಿಯಾ ಅದರ ಹೋಗಿ ಟೆರರಿಸ್ ಗಳ ಕ್ಯಾಂಪ್ ಗಳನ್ನು ಅದು ಅದರಲ್ಲಿ ಮೂರು ಕ್ಯಾಂಪ್ ಬಾಲಕೋಟ್ ಮುಜಾಫರಾಬಾದ್ ಚಕೋಟಿ ಚಕೋಟಿ ಮಾತ್ರ ತಮ್ಮ ಎಲ್ ಓ ಸಿಯಿಂದ ಹತ್ತಿರ ಇದೆ ಬಾಲಕೋಟ್ ಮತ್ತೆ ಮುಜುಬರ್ ಒಳಗೆ ಇದೆ ಅದು ಅಲ್ಲಿ ಅವ್ರದ್ದು ಟ್ರೈನಿಂಗ್ ಕ್ಯಾಂಪ್ ಇದೆ ಚಕೋಟಿ ಟ್ರೈನಿಂಗ್ ಕ್ಯಾಂಪ್ ಕಮ್ ಇನ್ನು ಇದು ಲಾಂಚ್ ಇತ್ತು ಅಟ್ಯಾಕ್ ಮಾಡಿ ಅವರಿಗೆ ಕ್ಯಾಜುವಲ್ ಮಾಡಿ ಬಂದಿದೆ ಅದು ಅಲ್ಲದೆ ನಂದು ಇನ್ನೊಂದು ಪಾಯಿಂಟ್ ಇದೆ ಇದ್ರ ಇದರಿಂದಾಗಿ ಪಾಕಿಸ್ತಾನದ ಆರ್ಮಿ ಅವ್ರ ಐ ಎಸ್ ಐ ಅವ್ರಿಗೆ ಗೌರ್ಮೆಂಟ್ಗೆ ಒಂದು ಮೆಸೇಜ್ ಹೋಗಿದೆ ನಾವು ಇಂಡಿಯಾದ ಜೊತೆಲಿ ಇದು ಈ ತಾವು ಮಾಡಿದ್ರೆ ನಮ್ದು ರಿಟರ್ನ್ ಮೆಸೇಜ್ ಸಿಕ್ಕೇ ಸಿಗ್ತದೆ ಡಬಲ್ ಆಗಿ ಸಿಗ್ತದೆ ಅಂತ ಒಂದು ಮೆಸೇಜ್ ಹೋಗಿದೆ ಸರ್ ಖಂಡಿತ ಬಟ್ ಈಗ ನೀವ್ ಹೇಳ್ತಾ ಇದ್ರಿ ಮುಜಾಫರ್ ಅಹಮದ್ ಮತ್ತು ಬಾಲ್ಕೋಟ್ ಎಲ್ ಓ ಸಿ ಇಂದ ದೂರ ಇದೆ ಅಂತಂದ್ರೆ ಆ ಗಡಿ ನಿಯಂತ್ರಣ ರೇಖೆ ದಾಟಿ ಹೋಗಿ ಸ್ಟ್ರೈಕ್ ಮಾಡಬೇಕಾಗುತ್ತಲ್ಲ ಸರ್ ಇದು ಮಾಡಿರೋದು ಅದು ಗಡಿ ದಾಟ್ಬೇಕು ದಾಟ್ಲೇಬೇಕು ಚಾಕೋಟಿ ಮಾತ್ರ ಹತ್ರ ಇದೆ ನಮ್ಮ ಊರಿಂದ ಅಲ್ಲಿ ರೋಡ್ ಹೋಗ್ತಾ ಇದ್ರೆ ಚಕೋಟಿ ಹತ್ತಿರ ಇದೆ ಆದ್ರೆ ಎಲ್ಓ ಸಿ ಕ್ರಾಸ್ ಮಾಡಿ ಮಾಡ್ಬೇಕು ಅದು ಈ ಟೈಮ್ ಅಲ್ಲಿ ನಮ್ಮ ಫೋರ್ಸ್ ಅವ್ರಿಗೆ ಗೊತ್ತಿರಬಹುದು ಅಲ್ಲಿ ಬಹಳ ಅವರು ಅಲರ್ಟ್ ಅಲ್ಲಿ ಇರ್ತಾರೆ ಆ ಟೈಮ್ ಅಲ್ಲಿ ಹೋಗಿ ಅವರು ಅಟ್ಯಾಕ್ ಮಾಡಿ ವಾಪಸ್ ಬಂದಿದ್ದಾರೆ ನಮ್ದು ಏನು ಕ್ಯಾಸುಲಿಟಿ ಆಗಿಲ್ಲ ಬಹಳ ಸಂತೋಷದ ವಿಷಯ ಹಾ ಬಹಳ ಸಂತೋಷದ ವಿಷಯ ಇದರಲ್ಲಿ ಅವ್ರಿಗೆ ಕ್ಯಾಶುಯಲ್ಟಿ ಆಗಿದೆ ಅವರು ಅವ್ರು ಏನಾದ್ರೂ ಅವ್ರು ಅವ್ರಿಗೆ ಅವ್ರದ್ದು ಕ್ಯಾಬಿನೆಟ್ ಮೀಟಿಂಗ್ ಎಲ್ಲ ಆಗ್ತಾ ಇದೆ ಅಂತೆ ಪಾಕಿಸ್ತಾನದಲ್ಲಿ ನಿಜ ಹಾ ಅವರನ್ನು ಇದ್ರದ್ದು ಮೆಸೇಜ್ ಪಾಕಿಸ್ತಾನ ಆರ್ಮಿ ಐ ಎಸ್ ಐತದೆ ಯಾಕೆಂತಂದ್ರೆ ಇನ್ಸರ್ಜೆನ್ಸಿಗಳು ಟೆರರಿಸ್ಟ್ಗಳು ಅವರಾಗಿ ಬರೋದಿಲ್ಲ ಅವ್ರನ್ನ ಕಳಿಸೋದು ಇವರು ಪಾಕಿಸ್ತಾನ ಆರ್ಮಿ ಮತ್ತೆ ಐ ಎಸ್ ಅವರು ಹ ಅವರಿಗೆ ಮೆಸೇಜ್ ಹೋಗ್ತದೆ ಅಂದ್ರೆ ಇವಾಗ ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನ ಸೇನೆಗೆ ಒಂದ್ ರೀತಿನಲ್ಲಿ ಇದು ಇದು ದೊಡ್ಡ ಮಟ್ಟದ ಮೆಸೇಜ್ ಅಂತೀರಾ ಅಥವಾ ಪ್ರತೀಕಾರಕ್ಕೆ ಅವರು ತಿರುಗಿ ಬೀಳ್ಬೋದು ಅಂತೀರಾ ಆ ಪ್ರತಿಕಾರಕ್ಕೆ ಏನ್ ಮಾಡ್ಬೋದು ಅಂತ ನನ್ಗೆ ಗೊತ್ತಿಲ್ಲ ಏನಾದ್ರು ಅವ್ರು ಮಾಡ್ಬೋದು ಆದ್ರೆ ಅವ್ರಿಗೆ ದೊಡ್ಡ ಮೆಸೇಜ್ ಅಂತ ಹೇಳಿದ್ರೆ ಪಾಕಿಸ್ತಾನದ ಟೆರಸ್ ಗಳನ್ನು ಟ್ರೈನ್ ಮಾಡಿ ಕಳಿಸೋದು ಅವರದ್ದು ಸ್ಟೇಟ್ ಪಾಲಿಸಿ ಆ ಪಾಲಿಸಿಯಲ್ಲಿ ಅವರಿಗೆ ಏನು ಪ್ರಯೋಜನ ಇಲ್ಲ ಅಂತ ಮೆಸೇಜ್ ಹೋಗ್ತದೆ ಒಂದು ನಾವು ಈಗ ಮಾಡಿದ್ರಿಂದ ಅವ್ರಿಗೆ ಈ ತರ ಮೆಸೇಜ್ ಹೋಗ್ತದೆ ಇದರಲ್ಲಿ ಅವ್ರಿಗೆ ಏನು ಪ್ರಯೋಜನ ಇಲ್ಲ ನಮ್ಗೆ ಲಾಸ್ ಆಗ್ತದೆ ಅಂತ ಆ ತರ ಅವ್ರಿಗೆ ಮೆಸೇಜ್ ಹೋದ್ರೆ ನಿಲ್ಲಿಸ್ತಾರೆ ಅಲ್ಲ ನಿನ್ನೆ ಕೂಡ ಪರ್ವೇಜ್ ಮಾತು ಹೇಳಿದ್ರು ನೀವ್ ಒಂದು ಬಾಂಬ್ ಹಾಕಿದ್ರೆ ಭಾರತದವ್ರು ನಿಮ್ಮ ಮೇಲೆ ಹತ್ತು ಬಾಂಬ್ ಹಾಕಿ ಪಾಕಿಸ್ತಾನ ಮುಗಿಸ್ಬಿಡ್ತಾರೆ ಅಂತ ಅಂದ್ರೆ ಹೆದರಿಕೆ ಅಂತೂ ಇದೆ ಅವ್ರಿಗೆ ಹಾಗಾದ್ರೆ ಹೆದರಿಕೆ ಇದೆ ಹೆದರಿಕೆ ನಾವು ಮಿಲಿಟರಿಲಿ ಬಹಳ ಸ್ಟ್ರಾಂಗ್ ಇದೆ ಅವ್ರ ನಮಗೆ ಹೆದರ್ತಾ ಇದ್ದಾರೆ ನಾವು ನ್ಯೂಕ್ಲಿಯರ್ ಬಾಂಬ್ ಹಾಕ್ತಿವಿ ಅಂತ ನಾವು ಹೇಳಿದ ನೀವು ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ನಿಮ್ದು ಕಂಪ್ಲೀಟ್ ಪಾಕಿಸ್ತಾನ ಡಿಸ್ಟ್ರಾಯ್ ಆಗ್ತದೆ ನಾವು ಮ್ಯಾಸಿವ್ ಬಾಂಬ್ ಹಾಕ್ತಿವಿ ಅಂತ ನಾವು ಹೇಳ್ತಿದ್ದೀವಿ ಆದ್ರೆ ಹೆದರಿಕೆ ಇದೆ ಅವರಿಗೆ ಹಾ ಆ ನ್ಯೂಕ್ಲಿಯರ್ ಬಾ ನ್ಯೂಕ್ಲಿಯರ್ ಇದರಲ್ಲಿ ಎನ್ವೈರ್ಮೆಂಟ್ ಒಳಗಡೆ ನಾವು ಈಗ ಅಟ್ಯಾಕ್ ಮಾಡಿದ್ದೀವಿ ನ್ಯೂಕ್ಲಿಯರ್ ಬಾಂಬ್ ಹಾಕ್ಲಿಕ್ಕೆ ನಾವು ಅಟ್ಯಾಕ್ ಮಾಡಿ ಟೆರಸ್ ಗಳ ಕ್ಯಾಂಪ್ ಅಲ್ಲಿ ಟೆರಸ್ ಗಳ ಕ್ಯಾಂಪ್ ಅದು ನಮ್ದೇ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದೊಳಗೆ ನಾವು ಮಾಡಿ ಬಂದಿದ್ದೇವೆ ಹೌದೌದು ಹೌದು ಸರ್ ನನ್ಗ ಒಂದು ಡೌಟ್ ಈ ಅಟ್ಯಾಕ್ ನಡೆದಿರೋದು ಮಧ್ಯರಾತ್ರಿ ಅಂದ್ರೆ ಜಾವ ಮೂರು ನಲವತ್ತೆಂಟು ಈ ಸಮಯದಲ್ಲಿ ಟಾರ್ಗೆಟ್ ಅನ್ನು ಹೇಗೆ ಔಟ್ ಮಾಡ್ತಾರೆ ಸರ್ ಕತ್ಲೈನಲ್ಲಿ ಅವ್ರದ್ದು ನೈಟ್ ವಿಷನ್ ಡಿವೈಸ್ ಇರ್ತದೆ ಏರ್ಕ್ರಾಫ್ಟ್ ಗೊತ್ತಿರ್ತದೆ ರಾತ್ರಿ ಪಿನ್ ಪಾಯಿಂಟ್ ಇರ್ತದೆ ಅವರು ಅದರಲ್ಲಿ ಅವ್ರಿಗೆ ತೊಂದರೆ ಆಗುದಿಲ್ಲ ಅವರು ಏರ್ಕ್ರಾಫ್ಟ್ ಅಲ್ಲಿ ನೈಟ್ ವಿಸಿಬಿಲಿಟಿ ಗೊತ್ತಿರ್ತದೆ ಅವರಿಗೆ ಒಳಗೆ ಹೋಗಿದ್ದೀವಿ ಅಂದ್ರೆ ಯಾವ್ದೇ ರೀತಿ ಅಟ್ಯಾಕ್ ಮಾಡಿಲ್ಲ ಅಲ್ವಾ ನಮ್ಮ ವಿಮಾನಗಳ ಮೇಲೆ ಅಂದ್ರೆ ಅವ್ರು ಸಜ್ಜಾಗಿರ್ಲಿಲ್ಲ ಅಂತ ಅನ್ಕೋಬಹುದ ಅದೇ ಅವರು ಎಲರ್ಟ್ ಆಗಿರ್ತಾರೆ ಆದ್ರೆ ಎಲರ್ಟ್ ಆಗಿದ್ದು ಅವರು ಏರ್ಫೋರ್ಸ್ ಲ್ಯಾಂಗ್ವೇಜ್ ಹೇಳ್ತಾರೆ ಅವ್ರದ್ದು ಸ್ಟ್ಯಾಂಪ್ ಮಾಡ್ತಾರೆ ಅವರು ಅವರ ಏರ್ಕ್ರಾಫ್ಟ್ ಅನ್ನು ಅವರ ಫೈಟರ್ ಗಳು ಬರ್ತಾರೆ ಅಷ್ಟೊರೆಗೆ ನಮ್ದು ಕೆಲಸ ಮುಗಿಸಿ ನಾವು ಬಂದಿದ್ದೇವೆ ಎಚ್ಚೆತ್ಕೊಳ್ಳೋದ್ರೊಳಗಡೆ ಕೆಲಸ ಆಗೋಗಿದೆ ಅಂತ ಹಾ ಅವ್ರ ಹೆಸರು ಮಾಡಿ ಅವರ ಫೈಟರ್ಸ್ ಎಲ್ಲ ಸ್ಕ್ರಾಂಬಲ್ ಆಗಿ ನಮ್ಮ ಏರೋಪ್ಲೇನ್ ಅಟ್ಯಾಕ್ ಮಾಡುವ ಬದಲು ನಮ್ಮ ಕೆಲಸ ಆಗಿ ನಾವು ವಾಪಸ್ ಬಂದಿದ್ದೇವೆ ಸುಮಾರು ಒಂದು ಸಾವಿರ ಕೆಜಿ ಬಾಂಬ್ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ವಿಧ್ವಂಸಕಾರಿ ಅಂತ ಸರ್ ಅದು ಏರ್ ಏರ್ಫೋರ್ಸ್ ಬಾಂಬ್ ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅವರು ಟಾರ್ಗೆಟ್ ಮೇಲೆ ಅವರು ಬಾಂಬ್ ಹಾಕ್ತಾರೆ ಟಾರ್ಗೆಟ್ ಅಲ್ಲಿ ಎಷ್ಟು ಡಿಸ್ಟ್ರಕ್ಷನ್ ಮಾಡಬೇಕು ಎಷ್ಟು ಏರಿಯಾ ಇದರಲ್ಲಿ ಕವರ್ ಆಗಬೇಕು ಅದನ್ನ ನೋಡಿ ಅವ್ರು ಬಾಂಬ್ ಹಾಕ್ತಾರೆ ಹಾ 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 ಹಾಕ ಇಂತ ರಿಯಾಕ್ಷನ್ ಭಾರತದಿಂದ ಪುಲ್ವಾಮಾ ಅಟ್ಯಾಕ್ ಆದ ಮೇಲೆ ಬೇಕಾಗಿತ್ತು ಅಂತ ತಾವೊಬ್ರು ರಿಟೈರ್ಡ್ ಸೋಲ್ಜರ್ ಆಗಿ ಹೇಳ್ತೀರಾ ಸರ್ ಬೇಕೇ ಬೇಕು ಅವರು ಸುಮ್ಮನೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಅವರು ಆರಾಮಲ್ಲಿ ಕೂತ್ಕೊಳ್ಳೋದು ಬಿಡಬಾರದು ನಾವು ನಮ್ದು ರೆಸ್ಪಾನ್ಸ್ ಇಮಿಡಿಯೇಟ್ ಮತ್ತೆ ನಾವು ಟೈಮ್ ಪ್ಲೇಸ್ ಅವರು ಟೈಪ್ ಆಫ್ ಆಪ್ಷನ್ ನಾವು ನಮ್ಮ ಚೂಸಿಂಗ್ ಅಲ್ಲಿ ಇರ್ಬೇಕು ನಾವೀಗ ಮಾಡಿದ್ದೀವಿ ಸರ್ಜಿಕಲ್ ಸ್ಟ್ರೈಕ್ ಗ್ರೌಂಡ್ ಅಲ್ಲಿ ಮಾಡೋದ ಬೈ ಏರ್ ಮಾಡೋದ ಏನ್ ಮಾಡೋದ ಬೈ ಏರ್ ಅಟ್ಯಾಕ್ ಮಾಡಿದ್ದೇವೆ ಅವ್ರಿಗದ್ರಲ್ಲಿ ಸರ್ ನಮ್ಗೆ ಸಕ್ಸಸ್ ಸಿಗ್ತದೆ ಅವ್ರಿಗೆ ಸರ್ಪ್ರೈಸ್ ಆಗ್ತದೆ ನಂಜಪ್ಪನವರೇ ಮೇಜರ್ ಜನರಲ್ ನಂಜಪ್ಪನವರು ಇಷ್ಟ ತನಕ ನಮ್ಮ ಜೊತೆ ಮಾತನಾಡ್ತಾ ಇದ್ರು ಅವರು ಅದೇ ಹೇಳ್ತಾ ಇದ್ರು ಇದೊಂದು ದೊಡ್ಡ ಸಾಹಸ ಯಾಕೆಂದ್ರೆ ಬಾಲ್ಕೋಟೆನೋ ಏನೋ ಹತ್ತಿರದಲ್ಲಿದೆ ಹೋಗಿ ಬಹಳ ಈಸಿಯಾಗಿ ಬೇಕಾದ್ರೆ ನಮ್ಮ ಎಲ್ ಓ ಸಿ ಒಳಗಡೆಯಿಂದನೇ ಅಟ್ಯಾಕ್ ಮಾಡ್ಬೋದು ಆದರೆ ಮುಜಾಫರಾಬಾದ್ ಮತ್ತು ಚಕೋಟಿ ಎರಡು ದೂರದಲ್ಲಿ ಇರ್ತಕ್ಕಂಥದ್ದು ಪಾಕ್ ಆಕ್ಯುಕ ಆಕ್ಯುಪೈಡ್ ಕಾಶ್ಮೀರಲ್ಲಿ ಅಂದ್ರೆ ಪಾಕಿಸ್ತಾನದ ಸರಹದ್ದನ್ನು ದಾಟಿ ಅವರ ಅವರ ದೇಶದ ನೆಲದ ಮೇಲೆ ಆಗ ಆಗಸದಲ್ಲಿ ಹಾರಾಡಿ ಬಾಂಬ್ಗಳನ್ನು ದಾಳಿ ಮಾಡಿರ್ತಕ್ಕಂಥದ್ದು ಹನ್ನೆರಡು ಮಿರಾಜ್ ಟೂ ತೌಸಂಡ್ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿದ್ದಾರೆ ಇದೇನು ಕಡಿಮೆ ಮಟ್ಟದ ಸಾಹಸ ಅಲ್ಲ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಸೇನೆ ಎರಡಕ್ಕೂ ಕೂಡ ದೊಡ್ಡ ಮಟ್ಟದ ಎಚ್ಚರಿಕೆ ಇದು ಅಂದ್ರೆ ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೇವೆ ಹಗಲು ಅಂದ್ರೆ ಹಗಲು ರಾತ್ರಿ ಅಂದ್ರೆ ರಾತ್ರಿ ನೀವು ಯಾವಾಗ ಯಾವ ರೀತಿಯಾದಂತಹ ರಿಯಾಕ್ಟ್ ಮಾಡಿದ್ರು ಕೂಡ ನಿಮಗೆ ಪ್ರತಿಯಾದಂತಹ ದಾಳಿ ಮಾಡಿ ನಡೆಸೋದಕ್ಕೆ ಭಾರತ ಸನ್ನದ್ಧವಾಗಿದೆ ಅಂತ ಒಂದು ಕಡೆ ಮತ್ತೊಂದು ಕಡೆ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ವೀರ ಯೋಧರು ನಲವತ್ತು ವೀರ ಯೋಧರನ್ನ ನಾವು ಕಳ್ಕೊಂಡಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯ ರಕ್ತ ಕುದಿತಾ ಇತ್ತು ಪ್ರತಿಯೊಬ್ಬರು ಪ್ರತಿದಿನ ಪ್ರಶ್ನೆ ಮಾಡ್ತಾ ಇದ್ರು ಯಾವಾಗ ಪ್ರತಿದಾಳಿ ಯಾವಾಗ ಪ್ರತೀಕಾರ ಅಂತ ಅಂದ್ಬಿಟ್ಟು ಅದಕ್ಕೆ ತಕ್ಕನಾಗಿ ಇವತ್ತು ನಡೆದಿರ್ತಕ್ಕಂಥ ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ಸುಮಾರು ಇನ್ನೂರರಿಂದ ಮುನ್ನೂರು ಪಾಪಿ ಉಗ್ರರನ್ನ ಹತ್ಯೆ ಮಾಡಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಿದೆ ನಮ್ಮ ಭಾರತೀಯ ವಾಯು ಸೇನೆಯವರು ವಾಪಸ್ ಬಂದಿದ್ದಾರೆ ಇಪ್ಪತ್ತೊಂದು ನಿಮಿಷಗಳಲ್ಲಿ ಮುಗಿದಂತಹ ಈ ದಾಳಿ ಇದಾದ ನಂತರ ಮೊದಲಿಗೆ ಪಾಕಿಸ್ತಾನ ಸೇನೆಯೇ ರಿಯಾಕ್ಟ್ ಮಾಡ್ತು ನಮ್ಮ ದೇಶದ ಗಡಿಯೊಳಕ್ಕೆ ಭಾರತದ ವಿಮಾನಗಳು ಬಂದು ದಾಳಿ ನಡೆಸಿವೆ ಅಂತಕ್ಕಂಥದನ್ನ ಮೊದಲಿಗೆ ಪಾಕಿಸ್ತಾನವೇ ಹೇಳಿತು ಅದಾದ ನಂತರ ಈಗ ಭಾರತ ಕೂಡ ರಿಯಾಕ್ಟ್ ಮಾಡ್ತಾ ಇದೆ ನಮ್ಮ ಹೆಮ್ಮೆಯ ಮಿರಾಜ್ ಜೆಟ್ ಹಾಕಿದ ಬಾಂಬ್ ನಿಂದಾಗಿ ಆ ಭಾಗದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆಯಂತೆ ಭಾರಿ ಸ್ಫೋಟದ ಸದ್ದು ಕೇಳಿಬರ್ತಾ ಇದೆ ಬಾಲ್ಕೋಟ್ ಮತ್ತು ಮನ್ಸೇಹ್ರಾ ಪ್ರದೇಶದಲ್ಲಿ ಬಾಂಬ್ ಸ್ಫೋಟದ ಭಾರಿ ಸದ್ದು ಬಂದಿದೆ ಇದು ಮಿರಾಜ್ ಜೆಟ್ ಹಾಕಿದ ಬಾಂಬ್ ನಿಂದ ತಲ್ಲಣ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಈ ಏರಿಯಾದಲ್ಲಿ ಇದ್ದಂತಹ ಸ್ಥಳೀಯರು ಈಗ ಪಾಕಿಸ್ತಾನ ಕೂಡ ಹೈ ಅಲರ್ಟ್ ಆಗಿದೆ ಪಾಕಿಸ್ತಾನದವರು ಕೂಡ ತುರ್ತು ಸಭೆಗಳನ್ನು ನಡೆಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇಷ್ಟ ಅವರು ತುರ್ತು ಸಭೆಯನ್ನಾದ್ರೂ ಮಾಡ್ಕೊಳ್ಳಿ ಮತ್ತೊಂದಾದ್ರೂ ಮಾಡಿಕೊಳ್ಳಿ ನಮ್ಮ ಟಾರ್ಗೆಟ್ ಏನಿತ್ತು ಅದರಲ್ಲಿ ಭಾಗಶಃ ನಾವೀಗ ಯಶಸ್ವಿಯಾಗಿದ್ದೀವಿ ಪಾಕಿಸ್ತಾನಕ್ಕೆ ನಾವೇನು ಕೈಗೆ ಬಳೆ ತೊಟ್ಟುಕೊಂಡು ಕೂತಿಲ್ಲ ನಾವು ಕೂಡ ದಾಳಿ ಮಾಡಬಲ್ಲೆವು ಅಂತಕ್ಕಂಥದನ್ನ ನಮ್ಮ ಹೆಮ್ಮೆಯ ಯೋಧರು ಈಗ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಪಾಕಿಸ್ತಾನ ಅವರು ಏನೇನು ತುರ್ತು ಸಭೆ ಮಾಡಬೇಕು ಮಾಡ್ಕೊತಾ ಇದ್ದಾರೆ ಮೋದಿ ನೇತೃತ್ವದಲ್ಲಿ ನಮ್ಮಲ್ಲಿಯೂ ಕೂಡ ದೊಡ್ಡ ಮಟ್ಟದ ಸಭೆ ನಡೀತಾ ಇದೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಗೃಹ ಸಚಿವ ರಾಜನಾಥ್ ಸಿಂಗ್ ಈ ಎಲ್ಲಾ ದಾಳಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಪುಲ್ವಾಮಾ ಅಟ್ಯಾಕ್ ಆದ ದಿನವೇ ಪ್ರಧಾನಿ ನರೇಂದ್ರ ಮೋದಿ ಅವರು ತೀರ್ಮಾನಕ್ಕೆ ಬಂದು ಬಿಟ್ಟಿದ್ರಂತೆ ಹೌದು ಪಾಕಿಸ್ತಾನಕ್ಕೆ ಒಂದು ಪಾಠವನ್ನ ಕಲಿಸಲೇಬೇಕು ಅದರಲ್ಲೂ ಕೂಡ ಪಾಕಿಸ್ತಾನದಲ್ಲಿ ಉಗ್ರರನ್ನ ನೀರೆರೆದು ಪೋಷಿಸುತ್ತಿರುವಂತಹ ಭಾಗಗಳಲ್ಲಿದೆ ಎಲ್ಲೆಲ್ಲಿ ಅವರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ ಆ ಭಾಗಗಳಿಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡಲೇಬೇಕು ಅಂತಕ್ಕಂಥದ್ದು ಅವತ್ತಿನಿಂದಲೇ ಭಾರತ ಅವರಿಗೆ ಸಾಕಷ್ಟು ಡೈರೆಕ್ಷನ್ಸ್ಗಳು ಸಿಕ್ಕಿತ್ತು ಅವರು ಸಾಕಷ್ಟು ಪೂರ್ವ ತಯಾರಿಯನ್ನು ನಡೆಸಿದ್ರು ಪೂರ್ವ ತಯಾರಿಯೆಲ್ಲ ಆದ ಬಳಿಕ ಇವತ್ತು ಹನ್ನೆರಡು ದಿನ ಪುಲ್ವಾಮಾ ದಾಳಿಯಾಗಿ ಇವತ್ತಿಗೆ ಹನ್ನೆರಡನೇ ದಿನ ಹನ್ನೆರಡನೇ ದಿನಕ್ಕೆ ಭಾರತ ತನ್ನ ಪ್ರತೀಕಾರವನ್ನು ತೀರಿಸ್ಕೊಂಡಿದೆ ಜೊತೆಗೆ ಇಷ್ಟೆಲ್ಲ ದೊಡ್ಡ ಮಟ್ಟದ ದಾಳಿಯಾಗಿರೋದ್ರಿಂದ ಸಹಜವಾಗಿಯೇ ಪಾಕಿಸ್ತಾನದವರು ಕೂಡ ಕೈ ಕೈಕಟ್ಕೊಂಡು ಕೂತ್ಕೊಳ್ಳೋದಿಲ್ಲ ಯಾವಾಗ ಶಾಂತಿ ಒಪ್ಪಂದಗಳಾಗಿರುತ್ತೋ ಅಂಥ ಸಂದರ್ಭದಲ್ಲೇ ಅವರು ಶಾಂತಿಯನ್ನ ಮೀರಿ ಅಲ್ಲಿ ಗಡಿಯಲ್ಲಿ ಗುಂಡಿನ ಸುರಿಮಳೆಗೈತಾ ಇರ್ತಾರೆ ಇಂಥ ಸಮಯದಲ್ಲಿ ಸುಮ್ಮನೆ ಕೂತ್ಕೋತಾರ ಖಂಡಿತ ಇಲ್ಲ ಹಾಗಾಗಿ ಈಗ ವಾಯು ಗಡಿ ಪ್ರದೇಶದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಾಗಾಗಿ ಇವತ್ತು ವಾಯುಪಡೆಯಿಂದ ಪ್ರತಿದಾಳಿ ಮಾಡುವಂತಹ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ ಅಂದ್ರೆ ಪಾಕಿಸ್ತಾನದ ವಾಯುಪಡೆಯಿಂದ ಪ್ರತಿದಾಳಿ ಮಾಡುವಂತಹ ಮಾಹಿತಿ ಸಿಕ್ಕಿದೆ ಹಾಗಾಗಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಬಾಲ್ಕೋಟ್ ಮತ್ತು ಮಹರೆನ್ಸಾ ಪ್ರದೇಶದಲ್ಲಿ ಇನ್ನೂ ಕೂಡ ಅಂದ್ರೆ ಇವತ್ತು ಬೆಳಗಿನ ಜಾವ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಟ್ಯಾಕ್ ಆಗಿದ್ರು ಅದರ ಪರಿಣಾಮಗಳು ಇನ್ನೂ ಕೂಡ ಅಲ್ಲಿ ನಡೀತಾನೆ ಇದೆ ಬಾಂಬ್ ಸ್ಫೋಟಗಳು ಆಗ್ತಾನೆ ಇದೆ ಇವೆಲ್ಲವೂ ಕೂಡ ನಮ್ಮ ಮಿರಾಜ್ ಯುದ್ಧ ವಿಮಾನ ಸಿಡಿಸಿದಂತಹ ಬಾಂಬ್ ಸ್ಫೋಟದ ಎಫೆಕ್ಟ್ ಇವಾಗ ಆಗ್ತಾ ಇದೆ ನೀವೀಗ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಒಂದ್ ಕಡೆ ಉಗ್ರರ ಮೇಲೆ ಬಾಂಬ್ ದಾಳಿ ಆಗಿರತಕ್ಕಂತ ಪ್ರದೇಶ ನಮ್ಮ ಭಾರತದ ಮಿರಾಜ್ ಟೂ ತೌಸಂಡ್ ಜೆಟ್ ಬಾಂಬ್ ಸಿಡಿಸ್ತಾ ಇರತಕ್ಕಂಥದ್ದು ಬಾಂಬ್ ದಾಳಿ ಆಗಿರತಕ್ಕಂತ ಸಾಕ್ಷ್ಯಗಳನ್ನ ಕೂಡ ತಾವು ನೋಡ್ತಾ ಇದ್ದೀರಾ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಅದು ಭಾರತದ್ದೇ ಪ್ರದೇಶ ಆ ಭಾರತದ್ದೇ ಪ್ರದೇಶವಾಗಿದ್ರು ಕೂಡ ಅದನ್ನ ಬಹಳಷ್ಟು ವರ್ಷಗಳಿಂದ ಪಾಕ್ ಆಕ್ರಮಿಸಿಕೊಂಡಿತ್ತು ಅಂದ್ರೆ ಪಾಕ್ ಆಕ್ರಮಿತ ಭಾಗವಾಗಿತ್ತು ಪಾಕ್ ಆಕ್ರಮಿತ ಭಾಗವಾಗಿದ್ರೂ ಕೂಡ ಈ ಮುಜಾಫರಾಬಾದ್ ಮತ್ತು ಚಕೋಟಿ ಈ ಭಾಗಗಳಲ್ಲಿ ಉಗ್ರರ ಸೇನಾ ಶಿಬಿರಗಳಿತ್ತು ನೀವು ಪಾಕಿಸ್ತಾನದ ಒಳಭಾಗಕ್ಕೆ ಹೋಗ್ತಾ ಹೋಗ್ತಾ ರಾವಲ್ಪಿಂಡಿ ಲಾಹೋರ್ ಆ ಭಾಗಕ್ಕೆ ಹೋಗ್ತಾ ಹೋಗ್ತಾ ಸೇನಾ ಶಿಬಿರಗಳಿಲ್ಲ ಉಗ್ರರ ತರಬೇತಿ ಶಿಬಿರಗಳಿಲ್ಲ ತರಬೇತಿ ಶಿಬಿರಗಳು ಇರತಕ್ಕಂಥದ್ದೆಲ್ಲ ಪಿಓಕೆ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು ಯಾಕೆ ಅಂತಂದ್ರೆ ಭಾರತಕ್ಕೆ ಹತ್ತಿರವಾದ ಪ್ರದೇಶ ಅಲ್ಲಿ ಟೆರರ್ ತಯಾರು ಮಾಡಿ ಮಾಡಿ ಈಸಿಯಾಗಿ ಭಾರತಕ್ಕೆ ಕಳಿಸ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಒಂದು ಎರಡನೇದು ಪಾಕಿಸ್ತಾನ ತನ್ನ ರಾಷ್ಟ್ರದಲ್ಲಿ ಅಧಿಕೃತವಾದ ತನ್ನ ಭಾಗದಲ್ಲಿ ಭೂಭಾಗದಲ್ಲಿ ಯಾವುದೇ ಟೆರರ್ ಆಕ್ಟಿವಿಟೀಸ್ ನಡೀತಿಲ್ಲ ಅಂತ ವಿಶ್ವಮಟ್ಟದಲ್ಲಿ ಹೇಳ್ಕೊಳ್ಬೇಕು ಆಕೋ ಆ ಕಾರಣಕ್ಕೋಸ್ಕರ ಏನು ಮಾಡಿತ್ತು ಪಾಕಿಸ್ತಾನ ತನ್ನ ಭಾಗದಲ್ಲಿ ಯಾವುದೇ ಉಗ್ರ ತರಬೇತಿ ಕೇಂದ್ರಗಳನ್ನು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿರಲಿಲ್ಲ ಎಲ್ಲವೂ ಕಾನ್ಸಂಟ್ರೇಟ್ ಆಗಿದ್ದಿದ್ದು ಪಿ ಓ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಹಾಗಾಗಿ ಭಾರತಕ್ಕೆ ಇವೆಲ್ಲವೂ ತುಂಬ ಚೆನ್ನಾಗಿ ಗೊತ್ತಾಗಿತ್ತು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿತ್ತು ಬಾಲ್ಕೋಟ್ ಎಲ್ಲಿದೆ ಮುಜಾಫರಾಬಾದ್ ಚಕೋಟಿ ಈ ಬಾಲ್ಕೋಟ್ನಲ್ಲಿ ಸೇನಾ ಶಿಬಿರಗಳಲ್ಲಿದೆ ಮುಜಾಫರಾಬಾದ್ನಲ್ಲಿ ಎಲ್ಲಿದೆ ಇವೆಲ್ಲವನ್ನು ತಿಳಿದುಕೊಂಡು ಏಕಾಏಕಿ ಇವತ್ತು ಬೆಳಗಿನ ಜಾವ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಈ ಉಗ್ರರ ಮೇಲೆ ಮುರ್ಕೊಂಡು ಬೀಳ್ತಾರೆ ನಮ್ಮ ಭಾರತೀಯ ವಾಯುಸೇನೆಯವರು ಅವರಿಗೆ ಏನು ನಡೀತಾ ಇದೆ ಹೆಂಗೆ ಬಚಾವಾಗಬೇಕು ಯಾವ ರೀತಿ ಪ್ರತಿದಾಳಿ ಪ್ರತಿದಾಳಿ ಆಮೇಲೆ ಬಿಡಿ ಸದ್ಯ ನಾವು ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡ್ತಿರೋ ಅಷ್ಟರಲ್ಲೇನೆ ನಮ್ಮ ವಾಯುಸೇನೆ ಅದರಲ್ಲೂ ಪ್ರಮುಖವಾಗಿ ಮಿರಾಜ್